ರಾಕ್ ಲೈನ್ ಪ್ರೊಡಕ್ಷನ್ ಅಂದ್ರೆ ತುಂಬಾ ಸ್ಪೆಷಲ್. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬಂದಾಗ ದೇವ್ರು ಅನ್ನೋ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ. ಅವಾಗ ಅವ್ರ ಹತ್ರ ನನಗೆ 200 ರೂಪಾಯಿ ಕನ್ವಿನ್ಸ್ ಕೊಟ್ಟಿದ್ರು. ಸೊ ಅಲ್ಲಿಂದ ಕೆರಿಯರ್ ಶುರು ಮಾಡಿದ್ದು. ಸೊ ನನಗೆ ತುಂಬಾ ಸ್ಪೆಷಲ್ ರಾಕ್ ಲೈನ್ ಪ್ರೊಡಕ್ಷನ್ ಅನ್ನೋದು. ಮತ್ತೆ ಕಾಟೇರ ಈ ಚಿತ್ರಕ್ಕೆ ನನಗೆ ಸಂಭಾಷಣೆಗೆ ಜವಾಬ್ದಾರಿ ವಹಿಸಿದ ತರುಣ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅವರು ಮತ್ತೆ ಜಡೇಶ್ ಅವರು ಈ ಕಥೆನ ಬರೆದಾಗ ನಾನು ಚಿತ್ರಕಥೆಯಲ್ಲಿ ಆವಾಗವಾಗ ಕುತ್ಕೋತಿದ್ದೆ, ಏನಾಗ್ತಾ ಇದೆ ಅದನ್ನು ಹೇಳೋರು. ನನಗೆ ಒಂಥರ ಇಷ್ಟು ಘನವಾಗಿರೋ ಕತೆ ಹೆಂಗ್ ಮಾಡ್ತೀರಾ ಅನ್ನೋದೊಂದು ಚಾಲೆಂಜಿಂಗ್ ಇತ್ತು. ಆಮೇಲೆ ಮಾತಿಗೆ ನನಗೆ ಕೊಟ್ಟರು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಸ್ಪೆಷಲಿ ಪ್ರತಿಯೊಂದು ಅಂದರೆ ಒಂದು ಪಂಚಸ್ಸು ಮತ್ತೊಂದು ಆಗದೆ ಎಲ್ಲ ಪಾತ್ರಗಳಿಗೂ ಯಾವುದೂ ಹೊರಗಡೆ ಆರ್ಟಿಫಿಷಿಯಲ್ ಅನ್ನೋ ಥರ ಅಲ್ಲದೆ ಸ್ವಾಭಾವಿಕವಾಗಿ ಆ ಪಾತ್ರಗಳು ಏನು ಮಾತಾಡುತ್ತೋ ಆ ಕಾಲಘಟ್ಟಕ್ಕೆ, ಮತ್ತು ಬರೆಯೋದು ಅಷ್ಟೇ, ಅದು ನಾರ್ಮಲ್ ಆಗಿ ಎಲ್ಲ ಕಡೆ ಸಿಗುವಂಥ ಪದಗಳು ಸಿಗಲಿಲ್ಲ. ಯಾಕಂದರೆ ಕತೆ ಘನವಾಗಿರೋದ್ರಿಂದ ಆ ಕಾಲಘಟ್ಟದ್ದಾಗಿರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ಕೊಂಡು ಬರೆದಿದ್ದಾಯಿತು. ಮತ್ತು ನಾನು ದರ್ಶನ್ ಸರ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ದರ್ಶನ್ ಸರ್ ಅಭಿಮಾನಿಗಳು ಅಂದರೆ ಸೆಲೆಬ್ರಿಟೀಸ್ ಬಗ್ಗೆ ಮಾತಾಡಬೇಕು. ಈ ಸಿನಿಮಾ ಬಗ್ಗೆ ಈ ಸಿನಿಮಾನ ಬರೀತಾ ಇದ್ದೀನಿ ಅಂದಾಗ ನಾನು ಒಂದು ಸ್ವಲ್ಪ ಪರಿಚಯಗಳು ಜಾಸ್ತಿ ಆಯಿತು. ಯಾವುದೋ ಒಂದು ಆಟೋಗೆ ನಿಂತಿದ್ದೀನಿ, ಒಂದು ಆಟೋ ಬರುತ್ತೆ, ನಾನು ಆಟೋಲಿ ಹತ್ಕೋತೀನಿ. ನನಗೆ ಗೊತ್ತಾಯಿತು ಅವರು ದರ್ಶನ್ ಸರ್ ಫ್ಯಾನ್ ಅಂದರೆ ಸೆಲೆಬ್ರಿಟಿ ಅಂತ. ಒಂದು 50 ರುಪೀಸ್ ಆಯಿತು, ಹೋಗಿ ಇಳಿದೆ. ಇಟ್ಕೊಳ್ಳಿ ಸರ್ ಬೇಡ ಅಂತ. ಏ ಇಲ್ಲಪ್ಪ ನೀನು ಇಟ್ಕೋ ಅಂದೆ. ಇಲ್ಲ ಇಟ್ಕೊಳ್ಳಿ ಸರ್. ನಾನು ಜಾಸ್ತಿ ಫೋರ್ಸ್ ಮಾಡೋಕೆ ಹೋದೆ, ಏನು ಬೇಡ ಸರ್ ನಮ್ಮ ಭಾಷೆಗೆ ಚೆನ್ನಾಗಿ ಬರೀದಿ. ನಾನು ಇಲ್ಲ ಇದು ಇಟ್ಕೋ ಅಂತ ಇದ್ದೀನಿ. ಇಲ್ಲ ಇಟ್ಕೊಳ್ಳಿ ಸರ್ ನೀವು ಬರೀತೀರ ಪೇಪರ್ ಓಪೆನ ತೊಗೊಂಡ್ರೆ ಆಯಿತು ಅಂತ. ನಾನು ಅಂದರೆ ಅದೊಂದು ಪ್ರೀತಿ ಅವರು ಕೊಡ್ತಾರೆ, ಇವರು ಅದು ಕರೆಕ್ಟಾಗಿ ಆ ಚಿತ್ರಗಳನ್ನ ಮಾಡಿಕೊಂಡು ಅವ್ರನ್ನ ಮನರಂಜಿಸಿದ್ರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಇಲ್ಲ. ಮತ್ತು ತರುಣ್ ಸರ್ ಒಂದು ಪರ್ಟಿಕ್ಯುಲರ್ ಅಂದರೆ ಏನು ಬೇಕು ಅಂದ್ರೂ ಅವರೊಂದು ಪೋಸ್ಟರ್ ಮಾಡಿದ್ರು ಅದರ ಡೀಟೇಲಿಂಗ್ ಇರುತ್ತೆ. ಸೊ ಈ ಕಥೆದು ಇಂಚಿಂಚಾಗಿ ಅವ್ರು ಹೇಳ್ತಾ ಬಂದಿದ್ದಾರೆ, ಬಟ್ ಎಲ್ಲೂ ರಿವೀಲ್ ಆಗ್ತಾ ಇಲ್ಲ. ಅಷ್ಟು ಘನವಾದ ಕತೆ. ಸೊ ಇಂಥ ಪ್ರಾಜೆಕ್ಟಲ್ಲಿ ನನಗೆ ಚಾನ್ಸ್ ಸಿಕ್ಕಿದ್ದು ನಿಜಕ್ಕೂ ನನಗೆ ಹೆಮ್ಮೆ ಅನಿಸುತ್ತೆ. ಮತ್ತು ನಮ್ಮ ಸುಧಾಕರ್ ಸರ್ ಕ್ಯಾಮ್ರಾಮೆನ್ನು, ಅವ್ರ ಜೊತೆ ಅಷ್ಟು ಆರ್ಟಿಸ್ಟ್ಗಳು ಎಲ್ಲ ಹಿರಿಯ ನಟರಿದ್ದಾರೆ, ವಿನೋದ್ ಆಳ್ವ ಸರು, ಕುಮಾರ್ ಗೋವಿಂದ್ ಸರು, ಅವಿನಾಶ್ ಸರು, ಮತ್ತು ಆರಾಧನಾ. ನಾನು ಫಸ್ಟ್ ಡೇ ಆರಾಧನಾ ಅವರಿಗೆ ಒಂದು ಪೇಜ್ ಡೈಲಾಗು ತರುಣ್ ಸರ್ ಬರೆಸಿದ್ರು, ಎಷ್ಟು ನಿರರ್ಗಳವಾಗಿ ಆ ಡೈಲಾಗ್ ಹೇಳಿದ್ಲು, ಆ ಪಾತ್ರದಲ್ಲಿ ಎಷ್ಟು ಲೀನವಾಗಿದ್ಲು ಅಂದರೆ ನಿಜಕ್ಕೂ ಖುಷಿಯಾಯಿತು. ಕ್ಲೈಮ್ಯಾಕ್ಸಲ್ಲಿ ಅದೇ ಒಂದು ಪುಟ ದರ್ಶನ್ ಸರ್ ಕೊಟ್ಟೆ, ಹಿಂಗೆ ಹೊಡೆದು ಬಿಸಾಕಿದ್ರು. ಅದು ಸೆಟ್ಟಲ್ಲಿ ಇರೋರು ಹೇಳಿದ್ರು. ನಾನು ಕೇಳಿದೆ ಏನು ಸರ್ ಹಿಂಗೆ ಹೊಡೆದಿದ್ದೀರಾ ಅಂದರೆ, ನಾನು ಸಣ್ಣ ಕಲಾವಿದನಮ್ಮ ಅಂತ ಹಗ್ ಮಾಡ್ಕೊಳೋಣ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಟೀಮಲ್ಲಿ ಒಂದು ನಾನೊಂದು ಬರಹಗಾರನಾಗಿ ಕಾಣಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಸ್ತಿ ಅವರೇ. ಆಗಿಂದ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.